ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾಲ ಅನ್ನೋದರ ಬಗ್ಗೆ ಭಾರತೀಯರು ಬಹಳ ಹಿಂದಿನಿಂದ ವಿಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಕಾಲದ ಬಗ್ಗೆ ನಮ್ಮ ಭಾರತೀಯರಿಗೆ ಇದ್ದಂತಹ ಅರಿವು ಅಪಾರ. ಕಾಲ ಭೈರವ ಎನ್ನುವ ಒಂದು ಪರಿಕಲ್ಪನೆಯನ್ನು ಸಹ ನಮ್ಮ ಮುಂದೆ ಇಟ್ಟಿದ್ದಾರೆ. ಕಾಲ ಅಂದರೆ ಏನು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಎರಡು ಘಟನೆಗಳ ನಡುವಿನ ಅವಧಿ ಏನಿದೆ ಅದನ್ನು ಕಾಲ ಅಂತ ಕರೀತೇವೆ. ಕಾಲ ನಮಗೆಲ್ಲರಿಗೂ ಒಂದೇ, ನಿಷ್ಪಕ್ಷಪಾತವಾದದ್ದು. ನನಗೆ 24 ಗಂಟೆಗಳಿದ್ದರೆ ನಿಮಗೂ ಸಹ 24 ಗಂಟೆಗಳೇ ಇರೋದು. ನನಗೆ ಸಂಪೂರ್ಣ ಉಚಿತವಾದದ್ದು ನಿಮಗೂ ಸಂಪೂರ್ಣ ಉಚಿತವಾದದ್ದು. ಒಂದು ಸಲ ನಾನು ಸಮಯವನ್ನು ಕಳ್ಕೊಂಡ್ರೆ ಮತ್ತೆ ಅದು ನನಗೆ ದೊರೆಯೋದಿಲ್ಲ, ಹಾಗೆ ನಿಮಗೂ ಸಹ ದೊರೆಯೋದಿಲ್ಲ. ಈ ಸಮಯವನ್ನು, ಈ ಕಾಲವನ್ನು ನಾನು ಸದುಪಯೋಗ ಪಡಿಸಬಹುದು ಅಥವಾ ಕೊಲ್ಲಬಹುದು. ನೀವು ಅಷ್ಟೇ ನಿಮ್ಮ ಕಾಲವನ್ನು ಸದುಪಯೋಗ ಪಡಿಸ್ಕೋಬಹುದು ಅಥವಾ ಕೊಲ್ಲಬಹುದು. ಹಾಗಾಗಿ ನಮ್ಮಿಬ್ಬರಲ್ಲೂ ಇಬ್ಬರ ಕೈಯಲ್ಲೂ ಸರಿ ಸಮಾನವಾಗಿ ಇರ್ತಕ್ಕಂಥ ಈ ಕಾಲವನ್ನು ನಾವು ನಿಜಕ್ಕೂ ಸದುಪಯೋಗ ಪಡಿಸ್ಕೋತಾ ಇದ್ದೇವ, ಕೊಲ್ತಾ ಇದ್ದೇವ? ಈ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಆರ್ ಶ್ರೀ ನಾಗೇಶ್ ಅವರು ಹೇಳ್ತಾರೆ, ಸಮಯವನ್ನು ಕೊಲ್ಲಬೇಡಿ ಪ್ಲೀಸ್, ಸಮಯವನ್ನು ಸರಿಯಾಗಿ ಬಳಸಿ ಉಳಿಸಿ ಸಂತೃಪ್ತರಾಗಿ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಸಮಯವನ್ನು ನಿಜಕ್ಕೂ ನಾವು ಕೊಲ್ತಾ ಇದ್ದೀವ? ಕೊಲ್ತಾ ಇದ್ದೇವೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆ ನಮ್ಮಲ್ಲಿ ಉಂಟು. ಟ್ರಾಫಿಕ್ ಜಾಮಲ್ಲಿ ಒಂದು ಸಲ ಸಿಕ್ಕಾಕ್ಕೊಂಡ್ರೆ ಮುಗೀತು, 10 ನಿಮಿಷ, 15 ನಿಮಿಷ, 20 ನಿಮಿಷ ಸಮಯ ವ್ಯರ್ಥವಾಗುತ್ತೆ. ಒಂದೊಂದು ಸಿಗ್ನಲ್ ಲೈಟ್ ಬಳಿ 10 ನಿಮಿಷ ಅಥವಾ 5 ನಿಮಿಷ ಅಂತ ಇಟ್ಕೊಂಡ್ರು ಎಷ್ಟು ಸಮಯವನ್ನು ನಾವು ಕೊಲ್ತಾ ಹೋಗ್ತೇವೆ. ಇದೊಂದೇ ಅಲ್ಲ, ಅನೇಕ ವಿಚಾರಗಳಲ್ಲಿ ನಾವು ಸಮಯವನ್ನು ಕೊಲ್ತಾ ಹೋಗ್ತೇವೆ, ಸಮಯವನ್ನು ಸದುಪಯೋಗ ಪಡಿಸ್ಕೊಳಕ್ಕೆ ಹೋಗೋದಿಲ್ಲ. ಸಮಯವನ್ನು ಯಾಕೆ ಕೊಲ್ತೇವೆ, ಹೇಗೆ ಕೊಲ್ತೇವೆ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಿದಾಗ, ಈ ಬಗ್ಗೆ ಆಳವಾಗಿ ವಿಚಾರ ಮಾಡಿದಾಗ ಒಂದು ತಪ್ಪನ್ನು ನಾವು ಮಾಡ್ತೇವೆ. ಸಮಯ ವ್ಯರ್ಥವಾಗೋದಕ್ಕೆ ನಾವು ಮಾಡುವ ಒಂದೇ ಒಂದು ತಪ್ಪು ಕಾರಣ. ಏನು ಆ ತಪ್ಪು? ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಏಳಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರ್ತೀವೋ ಆ ಸಮಯಕ್ಕೆ ಸರಿಯಾಗಿ ಏಳೋದಿಲ್ಲ. ಅಯ್ಯೋ ಇನ್ನೂ ಚಳಿ, ಇನ್ನೊಂದು 10 ನಿಮಿಷ ಮಲಗೋಣ. 10 ನಿಮಿಷ ನೀವು ತಡ ಮಾಡ್ತು ಅಂದರೆ ದಿನದ ಪ್ರತಿಯೊಂದು ಕೆಲಸ ಕಾರ್ಯ 10 ನಿಮಿಷ ತಡವಾಗ್ತಾ ಹೋಗುತ್ತೆ. ಹಾಗೆ ರಾತ್ರಿ ಮಲಗೋವಾಗ ಎಷ್ಟು ಹೊತ್ತಿಗೆ ಮಲಗಬೇಕು ಅಂತ ನಿರ್ಣಯ ಆಗಿರುತ್ತೋ ಆ ಹೊತ್ತಿಗೆ ಮಲಗಿಬಿಡಬೇಕು. ಮಲಗಿದ ಮೇಲೆ 2 ನಿಮಿಷಗಳಲ್ಲಿ ನಿದ್ರೆ ಬರಬೇಕು. ಇಲ್ಲದ ಯೋಚನೆಗಳೆಲ್ಲ ತಲೆಗೆ ಬಂತು ಅಂದರೆ ಮರುದಿನ ಹಾಳಾಗುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಸಮಯ ಕಾಲಕ್ಕೆ ಸರಿಯಾಗಿ ನಡೀಬೇಕು ಅಂತ ಹೇಳತ್ತಂದರೆ ಈ ಎರಡು ಮುಖ್ಯವಾದದ್ದು. ನಿದ್ರೆಯನ್ನು ಚೆನ್ನಾಗಿ ಮಾಡಬೇಕು. ನಿದ್ರೆ ಚೆನ್ನಾಗಿ ಮಾಡಿದ್ರೇ ಸಮಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ನಾಗೇಶ್ ಅವರು ಈ ಪುಸ್ತಕವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಮನದೊಳಗೆ ಸಮಯ ಹಾಳಾಗೋದಕ್ಕೆ, ಸಮಯವನ್ನು ಕೊಲ್ಲೋದಕ್ಕೆ ನಮ್ಮ ಮನಸ್ಸೇ ಕಾರಣ ಅನ್ನೋದನ್ನು ಮೊದಲ ಭಾಗದಲ್ಲಿ ಹೇಳ್ತಾ, ನಮ್ಮ ಮನಸ್ಸಿನಲ್ಲಿರುವ ಅವ್ಯಕ್ತ ಭಯಗಳು, ಆತಂಕಗಳು, ನೋವುಗಳು, ಕನಸುಗಳು, ಭಾವನೆಗಳು, ಕೀಳರಿಮೆ, ತುಮುಲ, ಇವೆಲ್ಲ ಸಮಯವನ್ನು ಕೊಲ್ಲುತ್ತೆ. ಮನೆಯ ಒಳಗೆ, ಮನೆ ಎನ್ನುವುದು ನಮಗೆ ಭದ್ರತೆ ಮತ್ತು ರಕ್ಷಣೆಗಳನ್ನು ಕೊಡುವ ಗೂಡು. ಹಾಗಿರದಿದ್ದಲ್ಲಿ ಮನೆಯ ವಾತಾವರಣ ನಮ್ಮನ್ನು ಸಾಧನೆಯಿಂದ, ದಾರಿಯಿಂದ, ದಿಕ್ಕು ತಪ್ಪಿಸಬಹುದು. ಹಾಗಾಗಿ ಮನೆಯ ಮಂದಿ ನಮಗೆ ಸಹಕಾರ ಕೊಟ್ಟರೆ ಮಾತ್ರ ನಾವು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಸಮಯವನ್ನು. ಯಶೋಲೋಕದಲ್ಲಿ ನಮ್ಮ ಬದುಕಲ್ಲಿ ಕಷ್ಟಗಳನ್ನು, ಅಡಚಣೆಗಳನ್ನು ಎದುರಿಸಿಕೊಂಡು ಛಲ ಬಿಡದೆ ಗುರಿ ಮುಟ್ಟುವುದು ನಿಜವಾದ ಸಾಧಕರ ಲಕ್ಷಣ. ಹೀಗೆ 3 ಭಾಗಗಳಲ್ಲಿ ಅನೇಕ ಅಧ್ಯಾಯಗಳನ್ನು, ಪುಟ್ಟ ಪುಟ್ಟ ಅಧ್ಯಾಯಗಳನ್ನು ಬರೀತಾ ಹೇಗೆ ಸಮಯವನ್ನು ನಾವು ಕೊಲ್ತಾ ಇದ್ದೇವೆ,
ಕೊಲ್ಲದೆ ಸದುಪಯೋಗ ಪಡಿಸ್ಕೊಂಡ್ರೆ ಏನೆಲ್ಲ ಸಾಧಿಸಬಹುದು ಅಂತ ಹೇಳ್ತಾರೆ ಸೊಗಸಾದ ಕೃತಿ ಸಮಯವನ್ನು ಕೊಲ್ಲಬೇಡಿ ಪ್ಲೀಸ್ ಆರ್ ಶ್ರೀ ನಾಗೇಶ್ ಬರೆದಿರುವಂಥ ಪುಸ್ತಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧೆ ನನ್ನ ಹೆಸರು ಸಂಧ್ಯಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹವ್ಯಾಸಗಳು ಬಂದು ಸಂಗೀತ ಕೇಳೋದು ಮತ್ತು ಪುಸ್ತಕಗಳನ್ನು ಓದುವುದು ಸಂಧ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧೆ ನನ್ನ ಹೆಸರು ಮಂಜುನಾಥ್ ಎಂ ಆರ್ ಅಂತೇಳಿ ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ ಹಾಲಿ ನಾನು ಚಿತ್ರದುರ್ಗದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಹವ್ಯಾಸಗಳು ಶಟಲ್ ಆಡೋದು ಮತ್ತು ಸ್ನೂಕರ್ ಆಡೋದು ಮತ್ತು ಗಾರ್ಡನಿಂಗ್ ಮಾಡೋದು ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧೆ ನನ್ನ ಹೆಸರು ತೇಜಸ್ವಿನಿ ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೀನಿ ನನ್ನ ಹವ್ಯಾಸ ನಾನು ಪೇಪರ್ ಓದೋದು ಮತ್ತು ಚಿತ್ರಗೀತೆಗಳನ್ನು ಕೇಳೋದು ನನ್ನ ಹವ್ಯಾಸ ಬಹಳ ಸಂತೋಷ ತೇಜಸ್ವಿನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ ಒಟ್ಟು 12 ಪ್ರಶ್ನೆಗಳು ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ 100 ಅಂಕ ಗಳಿಸಿದವರಿಗೆ 1 ಅಡಕ ಮುದ್ರಿಕೆ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸಾವಣ್ಣ ಬುಕ್ಸ್ ಅವರು ಕೊಟ್ಟಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ನೋಡೋಣ ಜೋಗಿ ಬರೆದಂಥ ಪುಸ್ತಕ ಲೈಫ್ ಈಸ್ ಬ್ಯೂಟಿಫುಲ್ ಕಣ್ಬಿಟ್ಟು ನೋಡ್ರಿ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಕಾಲು ಕಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು ಮೊದಲಿಗೆ ಮಂಜುನಾಥ್ ಆನಂತರ ತೇಜಸ್ವಿನಿ ಕೆಲಸ ಮಾಡೋದಕ್ಕೆ ಬಿಡದೆ ಇರೋದು ಹಾ ಕೆಲಸ ಮಾಡೋದಕ್ಕೆ ಏನೇ ಕೆಲಸ ಮಾಡೋದಕ್ಕೆ ಬಿಡದೆ ಇರೋದು ಕೆಲಸ ಮಾಡೋಕ್ಕೆ ಬಿಡದೆ ಇರೋದು ತೇಜಸ್ವಿನಿ ಎಲ್ಲದನ್ನು ಒಂದೇ ಸರಿಗೆ ಇಟ್ಕೊಳ್ಳೋದು ಎಲ್ಲವನ್ನು ಒಂದೇ ಸರಿಗೆ ಮಾಡೋದು ಒಂದೇ ಸರಿಗೆ ಎಲ್ಲ ಕೆಲಸ ಮಾಡೋದು ಸಂಧ್ಯಾ ಆಯ್ಕೆಗಳು ಕೊಡ್ಲ ಆಯ್ಕೆಗಳು ತುಂಡಾದ ಪಾದಗಳು ಶರಣಾಗು ಶಿಕ್ಷೆಯನ್ನ ಕೊಡು ಓಲೈಸು ಶರಣಾಗು ಶರಣಾಗು ಉತ್ತರವನ್ನ ನೋಡೋಣ ಓಲೈಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅನ್ನೋ ಒಂದು ನುಡಿಗಟ್ಟು ಒಂದು ಗಾದೆಯೂ ಸಹ ನಮ್ಮಲ್ಲಿ ಉಂಟು ಅಗತ್ಯ ಬಿತ್ತು ಅಂತ ಹೇಳತ್ತಂದ್ರೆ ಅವರು ಶತ್ರುಗಳೇ ಆಗಲಿ ಯಾರೇ ಆಗಿರಲಿ ಅವರಿಗೆ ಶರಣು ಹೋಗಿ ಅವರ ಕಾಲನ್ನು ಕಟ್ಟಿ ಅವರನ್ನು ಓಲೈಸಿ ನಮ್ಮ ಕೆಲಸವನ್ನು ಮಾಡ್ಕೋಬೇಕು ಅದು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅನ್ನೋದು ಬರುತ್ತೆ ಏನಿದು ಕತ್ತೆ ಕಾಲು ಯಾಕೆ ಕಟ್ಟಬೇಕು ಆ ಕತೆ ಗೊತ್ತಿದೆಯಾ ಇದು ಭಾಗವತದಲ್ಲಿ ಬರುವಂಥ ಒಂದು ಪ್ರಸಂಗ ಇಲ್ಲೇನಾಗುತ್ತೆ ಅಂದರೆ ಕಂಸ ಒಂದು ಕತ್ತೆಯನ್ನು ಸಾಕ್ಕೊಂಡಿರ್ತಾನೆ ಮನುಷ್ಯರ ಮೇಲೆ ನಂಬಿಕೆ ಇರಲ್ಲ ಆ ಕತ್ತೆಗೆ ಹೇಳ್ಕೊಟ್ಟಿರ್ತಾನೆ ದೇವಿಕೆಗೆ ಮಗು ಹುಟ್ಟಿದ ಕೂಡಲೇ ನೀನು ಕೂಗಿ ನನ್ನನ್ನು ಎಚ್ಚರಿಸಬೇಕು ಅಂತ ಆ ಕತ್ತೆ ಹಾಗೆ ಮಗು ಹುಡ್ತು ಅಂದರೆ ತಕ್ಷಣ ಕೂಗಿ ಕಂಸನನ್ನು ಎಬ್ಬರಿಸಿ ಏಳಿಸುತ್ತೆ ಕಂಸ ಎದ್ದು ಬಂದು ಆ ಮಗುವನ್ನು ಕೊಲ್ತಾನೆ ಹೀಗೆ ನಡೀತಾ ಹೋಗುತ್ತೆ ಕೃಷ್ಣ ಹುಟ್ಟುವ ಸಂದರ್ಭದಲ್ಲಿ ವಾಸುದೇವ ಬಂದು ಈ ಕತ್ತೆ ಕಾಲನ್ನು ಹಿಡ್ಕೋತಾನಂತೆ ಹಿಡ್ಕೊಂಡು ಪ್ರಾರ್ಥಿಸ್ತಾನೆ ನೀ ಮಗುವನಾದರೂ ನನಗೆ ಉಳಿಸ್ಕೊಡು ನೀನು ದಯವಿಟ್ಟು ಕೂಗಬೇಡ ಅಂತ ಹೇಳಿ ಕತ್ತೆ ಕಾಲನ್ನು ಗಟ್ಟಿಯಾಗಿ ಹಿಡ್ಕೋತಾನಂತೆ ಇದು ಭಾಗವತದಲ್ಲಿ ಬರುವಂಥ ಪ್ರಸಂಗ ಇದರ ಒಂದು ಅದ್ಭುತವಾದ ಶಿಲ್ಪ ಕಡೂರು ಹತ್ತಿರ ಇರತಕ್ಕಂಥ ಅಮೃತೇಶ್ವರ ಅಂತ ದೇವಾಲಯ ಇದೆ ಆ ದೇವಾಲಯದಲ್ಲಿ ಈ ಶಿಲ್ಪವನ್ನು ಕೆತ್ತಿದ್ದಾರೆ ಬಹಳ ಸುಂದರವಾದಂಥ ಶಿಲ್ಪ ಮುಂದಿನ ಪುಸ್ತಕ ಒಳಗನ್ನಡಿ ಅಹೋರಾತ್ರ ಬರೆದಿರುವಂಥದ್ದು ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಸಕಲೇಶಪುರ ತಾಲೂಕಿನ ಅಗಣಿ ಕಾಗಿನೇರಿ ಬಜಮನೆ ಬಿಸಿಲೆ ಎಡಕುಮರಿ ಮಾರುಗುಂಡ ಇವೆಲ್ಲ ಯಾವುದಕ್ಕೆ ಪ್ರಸಿದ್ಧವಾಗಿವೆ ಆಯ್ಕೆಗಳನ್ನು ನೋಡು ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಕಾಳಿಂಗ ಸರ್ಪಗಳ ತವರು ಹೆಚ್ಚು ಶ್ರೀಗಂಧವಿರುವ ಸ್ಥಳಗಳು ಹೆಚ್ಚು ಕಾಫಿ ಬೆಳೆಯುವ ಸ್ಥಳಗಳು ಮೊದಲಿಗೆ ತೇಜಸ್ವಿನಿ ಆನಂತರ ಮಂಜುನಾಥ್ ಕೊನೆಯಲ್ಲಿ ಸಂಧ್ಯಾ ಹೆಚ್ಚು ಮಳೆ ಬೀಳುವ ಮಳೆ ಬೀಳುವ ಪ್ರದೇಶಗಳು ಆಯ್ಕೆ 1 ಮಂಜುನಾಥ್ ಆಯ್ಕೆ 3 ಅದೇ ಉತ್ತರವಾ ಮೂರು ಸರ್ ಆಯ್ಕೆ 3 ಆಯ್ಕೆ 3 ಶ್ರೀಗಂಧ ಹೇಳಿ ಸರ್ ಆಯ್ಕೆ 2
ಆಯ್ಕೆ ಎರಡು ಕಾಳಿಂಗ ಸರ್ಪಗಳ ತವರು. ಉತ್ತರವನ್ನ ನೋಡೋ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಅನ್ನೋದು ಸರಿಯಾದ ಉತ್ತರ. ತೇಜಸ್ವಿನಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಒಳಗನ್ನಡಿ ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಆಗುಂಬೆ ನಮಗೆಲ್ಲ ಪರಿಚಿತವಾದಂತಹ ಹೆಸರು. ದಕ್ಷಿಣದ ಚಿರಾಪುಂಜಿ ಅಂತ ನಾವು ಕರೀತೇವೆ. ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ. ಆದರೆ ವರ್ಷದಿಂದ ವರ್ಷಕ್ಕೆ ನಾವು ಗಮನಿಸಿ ನೋಡಿದಾಗ ಮಳೆ ಬೀಳುವ ಪ್ರದೇಶ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಆಗುಂಬೆಗಿಂತಲೂ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಕಂಡು ಬರುತ್ತವೆ. ಈ ಸಕಲೇಶಪುರದಲ್ಲಿ ಈಗಷ್ಟೇ ನಾವು ಕೇಳಿದಂಥ ಅಗಣಿ, ಕಾಗಿನೇರಿ, ಭಜಮನೆ, ಬಿಸಿಲೆ ಇವೆಲ್ಲ ಏನಿದೆ, ಕೆಲವು ವರ್ಷಗಳಲ್ಲಿ ಆಗುಂಬೆಗಿಂತಲೂ ಜಾಸ್ತಿ ಮಳೆ ಬೀಳುತ್ತಂತೆ ಇಲ್ಲಿ. ಹಾಗಾಗಿ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಯಾವುದು ಅಂದರೆ ಈಗಷ್ಟೇ ನಾವು ತಿಳ್ಕೊಂಡಂಥ ಈ ಅಗಣಿ, ಕಾಗಿನೇರಿ ಇತ್ಯಾದಿಗಳೆಲ್ಲ ಉಂಟು. ನಿಜಕ್ಕೂ ಮಳೆಯ ವೈಭವವನ್ನು ನೋಡಬೇಕಾದರೆ ಈ ಸ್ಥಳಗಳಿಗೆ ಹೋಗಬೇಕು. ತಿರುಳು ಅಹೋರಾತ್ರ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆಯನ್ನ ನೋಡೋಣ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ 2018 ಧ್ಯೇಯ ವಾಕ್ಯವೇನು, ಸ್ಲೋಗನ್ ಏನು? ಆಯ್ಕೆಗಳನ್ನ ನೋಡೋಣ. ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿ, ಪ್ರಜಾಪ್ರಭುತ್ವವು ಒತ್ತಡದಲ್ಲಿದೆ, ವಿಶ್ವಶಾಂತಿಗಾಗಿ ಪ್ರಜಾಪ್ರಭುತ್ವ, ಕವಲುದಾರಿಯಲ್ಲಿ ಪ್ರಜಾಪ್ರಭುತ್ವ. ತೇಜಸ್ವಿನಿ, ಸಂಧ್ಯಾ, ಮಂಜುನಾಥ್. ವಿಶ್ವಶಾಂತಿಗಾಗಿ ಪ್ರಜಾಪ್ರಭುತ್ವ. ಆಯ್ಕೆ ಮೂರು. ಸಂಧ್ಯಾ ಆಯ್ಕೆ ಮೂರು. ಆಯ್ಕೆ ಮೂರು ಹೇಳಿ ಮಂಜುನಾಥ್. ಆಯ್ಕೆ ಎರಡು. ಆಯ್ಕೆ ಎರಡು. ಎರಡು, ಪ್ರಜಾಪ್ರಭುತ್ವವು ಒತ್ತಡದಲ್ಲಿದೆ. ಉತ್ತರವನ್ನ ನೋಡೋ. ಪ್ರಜಾಪ್ರಭುತ್ವವು ಒತ್ತಡದಲ್ಲಿದೆ ಸರಿಯಾದ ಉತ್ತರ ಆಗಿತ್ತು. ಮೂರನೆಯದಾಗಿ ಮಂಜುನಾಥ್ ಉತ್ತರ ಕೊಟ್ಟಿದ್ದಾರೆ. ತಿರುಳು ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಪ್ರಜಾಪ್ರಭುತ್ವವು ಒತ್ತಡದಲ್ಲಿದೆ, ಬದಲಾಗುತ್ತಿರುವ ಜಗತ್ತಿನಲ್ಲಿ ಪರಿಹಾರಗಳು, ಆರ್ಥಿಕ, ರಾಜಕೀಯ, ಜನರ ವಲಸೆ ಇವೆಲ್ಲ ವಿಷಯಗಳನ್ನು ಚರ್ಚೆ ಮಾಡದಂತೆ, ಪ್ರಜಾಪ್ರಭುತ್ವ ಅತ್ಯಂತ ಜನಪ್ರಿಯವಾದದ್ದು ಜಗತ್ತಿನ ದೊಡ್ಡ ದೊಡ್ಡ ದೇಶಗಳಲ್ಲಿ ಇದೆ, ನಿಜ, ಒಪ್ಪೋಣ. ಆದರೆ ಅದು ಸಂಪೂರ್ಣ ಸುರಕ್ಷಿತವಾಗಿದೆಯಾ ಅನ್ನೋ ಪ್ರಶ್ನೆ ಕೇಳಿದ್ರೆ, ಸುರಕ್ಷಿತವಾಗಿದೆ ಅಂತ ಹೇಳುವ ಧೈರ್ಯ ನಮಗೆ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವಂಥ ಅನೇಕ ಸಮಸ್ಯೆಗಳು ಕಾಡ್ತಾ ಇವೆ. ಆ ಸಮಸ್ಯೆಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಅಂದರೆ ಆರ್ಥಿಕ ಅಲ್ಲೋಲ ಕಲ್ಲೋಲ, ರಾಜಕೀಯ ಅಸ್ಥಿರತೆ, ಮುಖ್ಯವಾಗಿ ವಲಸೆ. ಜನರ ವಲಸೆ ಏನಿದೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಅಲ್ಲಿನ ಒಂದು ವ್ಯವಸ್ಥೆಯನ್ನು ಬುಡಮೇಲು ಏನು ಮಾಡ್ತಾ ಇದ್ದಾರೆ, ವಲಸೆ ಹೋಗ್ತಾ ಇರತಕ್ಕಂಥ ಜನ, ಇವರು ಪ್ರಜಾಪ್ರಭುತ್ವಕ್ಕೆ ನಿಜವಾದ ಆತಂಕವನ್ನು ಒಡ್ಡಿದ್ದಾರೆ ಎನ್ನುವ ವಿಚಾರ ನಡೆಯಿತು. ಸೆಪ್ಟೆಂಬರ್ 15 ಈ ಒಂದು ದಿನಾಚರಣೆಯನ್ನು ಆಚರಿಸಿದವು. ಮುಂದಿನ ಪುಸ್ತಕ ಬಿಸ್ನೆಸ್ 360 ಡಿಗ್ರೀಸ್, ಸುರೇಶ್ ಪದ್ಮನಾಭನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಈ ಒಗಟನ್ನು ಬಿಡಿಸಿ, ಅಜ್ಜಿಗೆ ಮೈಯೆಲ್ಲ ಕಜ್ಜಿ, ಜಜ್ಜಿ ತಿಂದರೆ ಬಾಯೆಲ್ಲ ವಿಷ. ಆಯ್ಕೆಗಳನ್ನ ನೋಡೋ. ಬೇವಿನ ಕಾಯಿ, ದತ್ತೂರಿ ಅಂತ ಹೇಳ್ತಾರೆ ಸರ್. ದತ್ತೂರ ಗೊತ್ತಾಗಲಿಲ್ಲ ನನಗೆ. ದತ್ತೂರ ಬೀಜ, ದತ್ತೂರ ಅಂತಲ್ಲ ತಿಂತಾರ ದತ್ತೂರನ ನನಗೆ ಗೊತ್ತಿಲ್ಲ. ತೇಜಸ್ವಿನಿ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ, ಬೆಳ್ಳುಳ್ಳಿ. ಸಂಧ್ಯಾ, ಹಲಸಿನ ಹಣ್ಣು. ಆಯ್ಕೆಗಳನ್ನ ನೋಡು. ಪಡುವಲಕಾಯಿ, ಹಾಗಲಕಾಯಿ, ಹೀರೆಕಾಯಿ. ಅಲ್ಲ, ಈಗ ಒತ್ತಿದ್ರೆ ಪ್ರಯೋಜನ ಇಲ್ಲ. ಉತ್ತರವನ್ನ ನೋಡು. ಹಾಗಲಕಾಯಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇಲ್ಲಿ ಅಜ್ಜಿಗೆ ಮೈಯೆಲ್ಲ ಕಜ್ಜಿ, ಮೇಲೆ ಗುಬ್ಬುಟುಗಳು ಇರುತ್ತೆ, ಅದನ್ನ ನೋಡಿ ಹೇಳಿದ್ದಾರೆ. ಜಜ್ಜಿ ತಿಂದರೆ ಬಾಯೆಲ್ಲ ವಿಷ, ಕಹಿಯಾಗಿರುತ್ತೆ. ಹಾಗಾಗಿ ಈ ಓಟನ್ನ ರೂಪಿಸಿದ್ದಾರೆ. ನೀವೆಲ್ಲ ಏನ್ ತಪ್ಪು ಮಾಡ್ತಾ ಇದ್ದೀರಿ ಅಂದ್ರೆ, ಆಯ್ಕೆಗಳು ಬರುವವರೆಗೂ ಕಾಯ್ತಾ ಇಲ್ಲ, ಮೊದಲೇ ಸ್ಥಾನವನ್ನ ಕಾದಿಟ್ಕೊಳ್ಳೋದ್ರ ಕಡೆಗೆ ಗಮನ ಕೊಡ್ತಾ ಇದ್ದೀರಿ. ಇದನ್ನ ನಕಾರಾತ್ಮಕ ತಂತ್ರ ಅಂತ ಪರಿಗಣಿಸಬೇಕಾಗುತ್ತೆ. ಸ್ಥಾನ ಅಲ್ಲ ಮುಖ್ಯ, ಸರಿಯಾದ ಆಯ್ಕೆಗಳನ್ನ ನೋಡಿ ಉತ್ತರವನ್ನ ಗುರುತಿಸೋದು ಮುಖ್ಯ ಆಗುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ತಪ್ಪಿಸಿ. Withstands temperatures up to 93 degrees, does not give in to fire, provides the smoothest inner surface, remains environmentally friendly,
fights extreme weather conditions. With a combined experience of 90 years and still keeping it stylish. Finolex Flowguard Plus. Pipes and fittings for residential, commercial and industrial use. आओ आयुर्वेद से जन स्वास्थ्य का फैलाएं उजियारा सुरक्षित प्रभावी और प्रकृति का वरदान हो जन जन का कल्याण बने स्वस्थ विश्व हमारा आयुर्वेद से आरोग्य जीवन और व्याधि मुक्त भारत यही ध्येय हमारा इस धनतेरस 5 नवंबर को आयुर्वेद दिवस पर आयुर्वेद की ओर कदम बढ़ाएं दीर्घायु और अच्छे स्वास्थ्य का आशीर्वाद पाएं ಹುಡುಗಿರು ಬುದ್ಧಿವಂತಿಕೆಯಿಂದಲ್ಲ ಹೃದಯದಿಂದ ಯೋಚಿಸ್ತಾರೆ ಅಂತ ಹೇಳ್ತಾರೆ ಅವರು ಬೇಡ ಅನ್ನೋದ್ರಲ್ಲಿ ಬೇಕು ಅನ್ನೋ ಅರ್ಥನೂ ಇರುತ್ತೆ ನಾನ್ ಬೇಡ ಅಂತ ಹೇಳಿದ್ರೆ ಬೇಡ ಅಷ್ಟೇ ಜಸ್ಟ್ ಫ್ರೆಂಡ್ಸ್ ಬೇಡ ಅನ್ನೋದು ಸುಲಭ ಅಲ್ಲ ಆದ್ರೆ ಅವಶ್ಯಕ ಹೆಚ್ಚಾಗಿ ಏರ್ಸ್ಗೆ ಅವಕಾಶ ಬೇಡ ಬುದ್ಧಿವಂತೆ ನಾನು ದಡ್ಡಿ ಅಲ್ಲ 108 ಹಳೆ ಆಚಾರ ಹೊಸ ವಿಚಾರ ಮಹಾಬಲ ಸೀತಾಳಭಾವಿ ಬರೆದಂತಹ ಪುಸ್ತಕ ನಾವು ಕೇಳುವ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳನ್ನು ನೋಡ್ತಾ ಇದ್ದೇವೆ ಒಂದು ನಿಮಿಷದ ಅವಕಾಶ ಬಜ್ಜರ್ ಒತ್ತಿದ್ದಾರೆ ಮೊದಲಿಗೆ ಮಂಜುನಾಥ್ ಆನಂತರ ಸಂಧ್ಯಾ ಅವರು 328 ಸರ್ ಎಷ್ಟು 328 3-2-8 ಸಂಧ್ಯಾ 330 3-3-0 ತೇಜಸ್ವಿನಿ ಇನ್ನು ಲೆಕ್ಕವನ್ನ ಮಾಡ್ತಾ ಇದ್ದಾರೆ ಉತ್ತರವನ್ನ ನೋಡೋಣ ಒಂದು ಉತ್ತರ 118-49-135-28 ಎಲ್ಲವನ್ನ ಕೂಡಿದ್ರೆ 330 ಸಂಧ್ಯಾ ಈ ಉತ್ತರವನ್ನ ಕೊಟ್ಟಿದ್ದಾರೆ 108 ಹಳೆ ಆಚಾರ ಹೊಸ ವಿಚಾರ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ 50-50 ಜೋಜಿ ವಲ್ಲಿ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡೋ ಪ್ರಶ್ನೆ ಈಗ ಬಂತು ಈ ಚಿತ್ರದಲ್ಲಿರುವ ಸಾಹಿತಿಯನ್ನ ಗುರುತಿಸಿ ಚಿತ್ರವನ್ನ ನೋಡೋ ಆಯ್ಕೆಗಳನ್ನು ನೋಡೋಣ ನಿರಂಜನ ತರಾಸು ಪುತಿನ ಅನಾಕ್ರು ಮೊದಲಿಗೆ ಬಜರುತ್ತಿದ್ದಾರೆ ಮಂಜುನಾಥ್ ಆನಂತರ ತೇಜಸ್ವಿನಿ ಕೊನೆಯಲ್ಲಿ ಸಂಧ್ಯಾ ಮಂಜುನಾಥ್ ಆಯ್ಕೆ ಒಂದು ನಿರಂಜನ ನಿರಂಜನ ತೇಜಸ್ವಿನಿ ನಿರಂಜನ ಸಂಧ್ಯಾ ನಾಲ್ಕು ಅನಾಕ್ರು ಉತ್ತರವನ್ನು ನೋಡೋಣ ಆನಾ ಕೃಷ್ಣರಾಯರು ಸರಿಯಾದ ಉತ್ತರ ಆಗಿತ್ತು ಆದರೆ ಸಂಧ್ಯಾ 3 ದಿನಗಳಾಗಿ ಉತ್ತರ ಕೊಟ್ಟಿದ್ದಾರೆ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಕಾದಂಬರಿ ಸಾರ್ವಭೌಮ ಅಂತ ಕರೀತಾ ಇದ್ವಿ ಆನಾಕ್ರು ಅವರನ್ನ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಪ್ರಕಾಶ್ ರೈ ಬರೆದಂತಹ ಪುಸ್ತಕ ಇರುವುದೆಲ್ಲವ ಬಿಟ್ಟು ಪ್ರಶ್ನೆಯನ್ನ ನೋಡೋ ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ ಅಕ್ಷರಗಳು ಮಾ ನಿ ದ ಲ ಡಿ ರ್ಗ ಲಿ ಸ ಒಂದು ನಿಮಿಷದ ಅವಕಾಶ ಬಜ್ಜರ್ ಒತ್ತಿದ್ದಾರೆ ಸಂಧ್ಯಾ ನಿಸರ್ಗದ ಮಡಿಲಲ್ಲಿ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಹಾಗೂ ತೇಜಸ್ವಿನಿ ಅದೇ ಉತ್ತರವಾ ಉತ್ತರವನ್ನ ನೋಡು ನಿಸರ್ಗದ ಮಡಿಲಲ್ಲಿ ಉತ್ತರ ಸರಿಯಾಗಿದೆ ಇರುವುದೆಲ್ಲವ ಬಿಟ್ಟು ಈ ಪುಸ್ತಕವನ್ನು ಸಂಧ್ಯಾ ಅವರಿಗೆ ಕೊಟ್ಟಿದ್ದೇನೆ ಈಗ ಕೊಡಲಿದ್ದೇವೆ ಗೇಟ್ ಕೀಪರ್ ಒಂದೇ ಟಿಕೆಟು ಸಿನಿಮಾ 108
ಆರ್ ಕೇಶವಮೂರ್ತಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಮಧುರವಾದ ಧ್ವನಿ ಎಂಬ ಅರ್ಥವನ್ನು ನೀಡುವ ಮ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ, ಆಯ್ಕೆಗಳನ್ನು ನೋಡೋಣ. ಮೆಲ್ವಾಡು, ಮೆಲ್ಲಡಿ, ಮೆಲ್ಸರಿ, ಮೆಲ್ಲುಲಿ. ಮೊದಲಿಗೆ ಮಂಜುನಾಥ್, ಆನಂತರ ಸಂಧ್ಯಾ, ಕೊನೆಯಲ್ಲಿ ತೇಜಸ್ವಿನಿ. ಆಯ್ಕೆ ನಾಲ್ಕು. ಮೆಲ್ಲುಲಿ, ಸಂಧ್ಯಾ. ಆಯ್ಕೆ ಒಂದು. ಮೆಲ್ವಾಡು, ತೇಜಸ್ವಿನಿ. ಮೆಲ್ವಾಡು ಎಷ್ಟೇದಮ್ಮ? ಆಯ್ಕೆ ಒಂದು ಮೆಲ್ವಾಡು. ಉತ್ತರವನ್ನ ನೋಡೋಣ. ಮೆಲ್ಲುಲಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಂಜುನಾಥ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಗೇಟ್ ಕೀಪರ್ ಈ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ಈಗ ನೋಡೋಣ. ಗಂಗಾವತಿ ಪ್ರಾಣೇಶ್ ಬರೆದಂತಹ ಪುಸ್ತಕ ಪ್ರಾಣೇಶ್ ಪ್ರಪಂಚ ಈಗ ಕೊಡಲಿದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡೋಣ. ಹಬ್ಬಗಳ ವಿಶೇಷ ತಿನಿಸನ್ನ ಸಂಕ್ರಾಂತಿ ಹಬ್ಬ, ಯುಗಾದಿ ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ ತಿಂಡಿಗಳ ಹೆಸರು ಉಂಟು. ಮಂಜುನಾಥ್ ಮೊದಲು ಬಜರುತ್ತಿದ್ದಾರೆ. ವಿನಾಯಕ ಚೌತಿ, ಪಂಚಕಜ್ಜಾಯ, ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ, ಸಂಕ್ರಾಂತಿ, ಯುಗಾದಿ, ಸಂಕ್ರಾಂತಿ ಹಬ್ಬ, ಬೇವು ಬೆಲ್ಲ ಸರ್. ಯುಗಾದಿ, ಸಂಕ್ರಾಂತಿ ಹಬ್ಬ, ಬೇವು ಬೆಲ್ಲ. ಅಲ್ಲ, ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ ಸರ್. ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ, ಯುಗಾದಿ, ಬೇವು ಬೆಲ್ಲ. ಬೇವು ಬೆಲ್ಲ. ತೇಜಸ್ವಿನಿ, ಇದೇ ಉತ್ತರವಾ ಬೇರೆ ಉತ್ತರ? ಇದೇ ಉತ್ತರ. ಸಂಧ್ಯಾ, ವಿನಾಯಕ ಚೌತಿ, ಪಂಚಕಜ್ಜಾಯ, ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ, ಯುಗಾದಿ, ಬೇವು ಬೆಲ್ಲ. ಅಂದ್ರೆ ಅದೇ ಉತ್ತರ. ಮಂಜುನಾಥ್ ಕೊಟ್ಟಂತ ಉತ್ತರವನ್ನೇ ತಾವು ಕೊಟ್ಟಿದ್ದೀರಿ. ಉತ್ತರವನ್ನ ನೋಡೋಣ. ವಿನಾಯಕ ಚೌತಿ, ಪಂಚಕಜ್ಜಾಯ, ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ, ಉಗಾದಿ, ಬೇವು ಬೆಲ್ಲ. ಉತ್ತರ ಸರಿಯಾಗಿದೆ. ಮೂವರು ಈ ಉತ್ತರ ಕೊಟ್ಟಿದ್ದೀರಾ. ಮೊದಲು ಕೊಟ್ಟವರು ಮಂಜುನಾಥ್, ಅವರಿಗೆ ಪ್ರಾಣೇಶ್ ಪ್ರಪಂಚ ಎನ್ನುವ ಪುಸ್ತಕವನ್ನ ಕೊಟ್ಟಿದ್ದೇನೆ. ಮೂರು ಪುಸ್ತಕವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನ ಈಗ ನೋಡೋಣ. ಮುದಿತನ ಮತ್ತು ಸಾವಿಲ್ಲದವನು, ಹೂವಿನ ಗೊಂಚಲು, ಯುದ್ಧ, ಒಂದು ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರೊತ್ತಿ ಉತ್ತರ ಕೊಡಿ. ಒಂದು ಉತ್ತರ ಅಜರಾಮರ, ಎರಡು ಉತ್ತರ ಹೂವಿನ ಗೊಂಚಲು. ಉತ್ತರವನ್ನು ನೋಡೋಣ. ಮಂಜರಿ, ಮೂರು ಉತ್ತರ ಯುದ್ಧ. ಯಾರು ಬೇಕಾದ್ರೂ ಬಜರೊತ್ತಬಹುದು, ಉತ್ತರ ಕೊಡಬಹುದು. ಹೇಳಿ ಮಂಜುನಾಥ್. ಸಮರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ವಿಮಾನದ ಕನಸನ್ನು ನನಸಾಗಿಸಿದ ರೈಟ್ ಸಹೋದರರು ಎನ್ನುವ ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇನೆ. ರೆಕ್ಕೆ ಬಿಚ್ಚಿ ಹಾರೋಣ, ಡಿ ಯಶೋಧ ಸಂಪಾದಿಸಿರುವ ಕೃತಿ ಇದು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಗೀತೆ ಯಾವ ಚಿತ್ರದ್ದು? ದೃಶ್ಯವನ್ನು ನೋಡೋಣ. ಆಯ್ಕೆಗಳನ್ನ ನೋಡೋಣ. ಚಂದ್ರೋದಯ, ನಮ್ಮೂರ ಮಂದಾರ ಹೂವೆ, ಸವ್ಯಸಾಚಿ, ಓಂ. ಮೊದಲಿಗೆ ಬಜರುತ್ತಿದ್ದಾರೆ ಸಂಧ್ಯಾ, ಮಂಜುನಾಥ್, ತೇಜಸ್ವಿನಿ. ಆಯ್ಕೆ ಎರಡು, ನಮ್ಮೂರ ಮಂದಾರ ಹೂವೆ. ನಮ್ಮೂರ ಮಂದಾರ ಹೂವೆ. ಮಂಜುನಾಥ್ ಸೇಮ್ ಸರ್, ಅದೇ ಉತ್ತರ. ತೇಜಸ್ವಿನಿ, ಅದೇ ಉತ್ತರ. ಉತ್ತರವನ್ನ ನೋಡೋಣ.
ನಮ್ಮೂರ ಮಂದಾರ ಹೂವೆ ಉತ್ತರ ಸರಿಯಾಗಿದೆ. ಸಂಧ್ಯಾ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ರೆಕ್ಕೆ ಬಿಚ್ಚಿ ಹಾರೋಣ ಎನ್ನುವ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ, ನಾಲ್ಕು ಪುಸ್ತಕ, ಆಯತನ, ಸಮಾಜ ವೈದ್ಯ, ಪಂಚತಂತ್ರ ಹಾಗೂ ಐ ಲವ್ ಮನಿ. ಪ್ರಶ್ನೆ, ಭಾರತೀಯ ಜಾವೆಲಿನ್ ಥ್ರೋ ಸ್ಪರ್ಧಿ, ಜನನ ಹರಿಯಾಣ ಜಿಲ್ಲೆಯ ಪಾಣಿಪಟ್ ಜಿಲ್ಲೆಯ ಖಾಂದ್ರಾ ಗ್ರಾಮ. ಸುಳುಹು ಒಂದು, ಭಾರತೀಯ ಸೇನೆಯಲ್ಲಿ ಕಮಿಷನ್ಡ್ ಆಫೀಸರ್ ಹಾಗೂ ನಾಯಿಬ್ ಸುಬೇದಾರ್ ಸ್ಥಾನವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಸ್ಪರ್ಧಿ. ಸುಳುಹು ಎರಡು, 2016 ನಡೆದ 20 ಕೆಳ ವಯಸ್ಸಿನ ವಿಶ್ವ ಯುವಕರ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ರು ಜಾವ್ಲಿನ್ ಥ್ರೋ ಕ್ರೀಡೆಯಲ್ಲಿ. ಯಾರು? ಮಂಜುನಾಥ್. ಜಿತೇಂದರ್. 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 ಸಂಧ್ಯಾ ಮತ್ತು ತೇಜಸ್ವಿನಿ. ಸುಳುಹು ಮೂರು, 2018 ಕಾಮನ್ವೆಲ್ತ್ ಹಾಗೂ ಏಷ್ಯನ್ ಗೇಮ್ಸ್ ಸ್ಪರ್ಧೆಗಳೆರಡರಲ್ಲೂ ಚಿನ್ನದ ಪದಕವನ್ನು ಪಡೆದಿದ್ದಾರೆ ಜಾವ್ಲಿನ್ ಥ್ರೋ ಎಸೆತದಲ್ಲಿ. ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ. ನೀರಜ್ ಚೋಪ್ರಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಾಲ್ಕು ಪುಸ್ತಕ ನನ್ನಲ್ಲೇ ಉಳಿತು. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸಂಧ್ಯಾ ಅವರಿಗೆ ಒಟ್ಟು 3 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಮಂಜುನಾಥ್ ಅವರಿಗೂ ಸಹ 3 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ, ಅಭಿನಂದನೆಗಳು. ತೇಜಸ್ವಿನಿ ಅವರಿಗೆ ಅಹೋರಾತ್ರ ಬರೆದ ಒಳಗನ್ನಡಿ ಎನ್ನುವ ಪುಸ್ತಕ ದೊರೆತಿದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.